ಪ್ರಪಂಚದಲ್ಲಿ ತುಂಬಾನೇ ಮಿಸ್ಟಿಗಳು ಅಡಗಿದೆ. ಅಂತ ಮಿಸ್ಟಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಕ್ಟೋಬರ್ 11, 2006 ರಲ್ಲಿ 72 ವರ್ಷದ ಡೇವಿಡ್ ಲಿನೈನ್ಸ್ ತನ್ನ ಸ್ನೇಹಿತನ ಜೊತೆ ರಿಲ್ಯಾಕ್ಸ್ ಆಗೋದಕ್ಕೆ ತಮಗೆ ಇಷ್ಟವಾದ ಸ್ಥಳಕ್ಕೆ ಹೋಗ್ತಾರೆ. ಇಬ್ಬರು ಜೊತೆಯಲ್ಲಿ ಕುಡಿತಿರುವಾಗ ಅರ್ಧದಲ್ಲಿ ಡೇವಿಡ್ ಲಿನೈನ್ಸ್ ಎದ್ದು ಹೋಗ್ತಾರೆ. ಅವರನ್ನ ಅದೇ ಕೊನೆಯದಾಗಿ ನೋಡಿದ್ದು. ಲಿನೈನ್ಸ್ ಅನ್ನುವ ವ್ಯಕ್ತಿ ಕ್ಯಾನ್ಸರ್ ನಿಂದ ಮತ್ತು ತಲೆನೋವಿನಿಂದ ತುಂಬಾ ವರ್ಷಗಳಿಂದ ಬಾಳ್ತಿದ್ರು. ಅವರ ಮನೆಯವರು ಸಹ ಅವರಿಗೆ ಇಷ್ಟವಾದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡುತ್ತಿದ್ರು. 2006 ರಲ್ಲಿ ಕಾಣೆಯಾದ್ರೆ 2011 ರವರೆಗೂ ಇವರಿಗೆ ಸಂಬಂಧಿಸಿದ ಹಾಗೆ ಮನೆಯವರು, ಫ್ರೆಂಡ್ಸ್, ರಿಲೇಷನ್ಸ್ ಎಲ್ಲರೂ ಇವರನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ನವೆಂಬರ್ 11, 2015 ರಲ್ಲಿ ಇವರು ಕಾಣೆಯಾದ 9 ವರ್ಷದ ನಂತರ ಒಬ್ಬ ವ್ಯಕ್ತಿ ಅವರ ಮನೆ ಮುಂದಿರುವ ಗಿಡವನ್ನ ಕ್ರಿಸ್ಮಸ್ ಹಬ್ಬಕ್ಕೆಂದು ಡೆಕೋರೇಟ್ ಮಾಡುತ್ತಿರುವಾಗ ಅವರ ಮನೆ ಮುಂದಿರುವ ಚಿಕ್ಕ ಕೆರೆಯಲ್ಲಿ ಏನೋ ಇದೆ ಅಂತ ತಿಳಿದುಕೊಳ್ತಾರೆ. ಕ್ಷಣದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಆ ಕೆರೆಯಿಂದ ಪೊಲೀಸರು ಒಂದು ಕಾರ್ ಅನ್ನ ಆಚೆ ತೆಗಿತಾರೆ. ಕಾರ್ ಒಳಗಡೆ ಮನುಷ್ಯನ ಅಸ್ಥಿ ಪಂಜರ ಡ್ರೈವಿಂಗ್ ಸೀಟ್ ನಲ್ಲಿ ಇರುತ್ತೆ. ಆ ವ್ಯಕ್ತಿ ಸಂಬಂಧಪಟ್ಟಂತೆ ಒಂದು ಐಡಿ ಕಾರ್ಡ್ ಕೂಡ ಇದೆ. ಅದೇ ಡೇವಿಡ್ ಲಿನೈನ್ಸ್. ರೋಡ್ ಮೇಲೆ ಸಾಗುತ್ತಿರುವ ಕಾರ್ ಎಲ್ಲೋ ಮಧ್ಯದಲ್ಲಿರುವ ಕೆರೆ ಕಡೆ ಹೇಗೆ ಬಂತು? ಡೇವಿಡ್ ಅವರ ಫ್ರೆಂಡ್ ಅನ್ನ ಮಧ್ಯದಲ್ಲಿ ಬಿಟ್ಟು ಏಕೆ ಬಂದ್ರು ಅನ್ನೋದು ಇದುವರೆಗೂ ಒಂದು ಮಿಸ್ಟರಿ ಆಗಿ ಉಳಿದಿದೆ. 1989 ರಲ್ಲಿ ಫ್ಲೋರಿಡಾದಲ್ಲಿ ಸೂಪರ್ ಮಾರ್ಕೆಟ್ ಪಾರ್ಕಿಂಗ್ ನಲ್ಲಿ ಒಬ್ಬ ಆಕೆ ಒಂದು ಫೋಟೋವನ್ನ ತೆಗಿತಾರೆ. ಅವರ ಕಾರ್ ಪಕ್ಕದಲ್ಲಿ ಒಂದು ವೈಟ್ ಕಲರ್ ವ್ಯಾನ್ ಬಂದು ನಿಲ್ಲುತ್ತೆ. ಆ ವ್ಯಾನ್ ನಲ್ಲಿ ದೊಡ್ಡ ಮೀಸೆ ಗಡ್ಡ ಬೆಳೆಸಿದ ಒಬ್ಬ ವ್ಯಕ್ತಿ ಕೂಡ ಇದ್ರಂತೆ. ಆ ವ್ಯಕ್ತಿ ಸ್ಟೋರ್ ಒಳಗೆ ಹೋದ ಮೇಲೆ ಆ ಕಾರ್ ಒಳಗೆ ಏನಿರ್ಬೋದು ಅಂತ ಆಕೆ ನೋಡ್ತಾರೆ. ಒಬ್ಬ ಬಾಲಕ ಒಂದು ಹುಡುಗಿಗೆ ಬಾಯಿಗೆ ಟೇಪ್ ಹಾಕಿ ಕೈಗಳನ್ನ ಕಟ್ಟಿ ಹಾಕಿರ್ತಾರೆ. ಆ ಹುಡುಗಿ ಚಿಕ್ಕ ಬಾಲಕ ಯಾರು ಎಂಬುದು ಒಂದು ಮಿಸ್ಟರಿಯಾಗಿ ಉಳಿದಿದೆ. ತುಂಬಾ ರಿಸರ್ಚ್ ನಂತರ ಗೊತ್ತಾಗಿದ್ದೇನೆಂದ್ರೆ 1988 ರಲ್ಲಿ ಮೆಕ್ಸಿಕೋಗೆ ಸೇರಿದ ಒಂದು ಫೀಮೇಲ್ ಬೈಕ್ ರೈಡರ್ ಈ ಕಾರಿನಲ್ಲಿರುವ ಹುಡುಗಿ ಅಂತ ಗೊತ್ತಾಗುತ್ತೆ. ಮತ್ತೆ ಆ ಚಿಕ್ಕ ಹುಡುಗ ಯಾರು, ಅವರಿಬ್ಬರು ಆ ವ್ಯಾನ್ ನಲ್ಲಿ ಯಾಕೆ ಇದ್ರು, ಇದೆಲ್ಲ 25 ವರ್ಷಗಳಿಂದ ಇನ್ವೆಸ್ಟಿಗೇಷನ್ ಮಾಡಿದ್ರು ತಿಳಿಯದೇ ಇರುವ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. ಮಾರ್ಚ್ 11, 2011 ರಲ್ಲಿ ಅಮೆಜನ್ ಮೇರಿ ಫ್ರೈಫಿಟ್ಸನ್ ಅನ್ನುವ ಒಬ್ಬ ಮಹಿಳೆ ಅವರ ಮಗನನ್ನು ಸ್ಕೂಲ್ ನಿಂದ ಅರ್ಧದಲ್ಲೇ ಕರೆದುಕೊಂಡು ಬಂದು ಅಲ್ಲಿಂದ 6 ವರ್ಷದ ಮಗನ ಜೊತೆ 3 ದಿನ ರೋಡ್ ಟ್ರಾವೆಲ್ ಮಾಡ್ತಾರೆ. ಹೆರ್ಲ್ಯಾಂಡ್ ನಲ್ಲಿರುವ ಬ್ರೋಕ್ಫೀಲ್ಡ್ ಝೂಗೆ ಮೊಟ್ಟ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾರೆ. ಆ ನಂತರ ಕಿಲೈನ್ ಕೋ ರೆಸಾರ್ಟ್ ನಲ್ಲಿ ಆ ರಾತ್ರಿ ತಂಗಿರ್ತಾರೆ. ಹೆಂಡತಿ ಮತ್ತು ಮಗು ಇಬ್ಬರು ಕಾಣೆಯಾಗಿದ್ದಾರೆ ಅಂತ ಜಾನ್ ಫಿಟ್ಸನ್ ಪೊಲೀಸರಿಗೆ ತಿಳಿಸ್ತಾರೆ. ಯಾವತ್ತು ಸ್ಕೂಲ್ಗೆ ಹೋಗಿ ತನ್ನ ಮಗನನ್ನ ಕರೆದುಕೊಂಡು ಬಾರದ ನನ್ನ ಪತ್ನಿ ಇದ್ದಕ್ಕಿದ್ದಂತೆ ಸ್ಕೂಲ್ಗೆ ಹೋಗಿ ಮಗನನ್ನ ಹೇಗೆ ಕರೆದುಕೊಂಡು ಬಂದ್ರು ಅನ್ನುವ ಅನುಮಾನದ ಮೇಲೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆ ರಾತ್ರಿ ಹೋಟೆಲ್ ನಲ್ಲಿ ತಂಗಿದ ನಂತರ ಆಲ್ ಹರಿ ವಾಟರ್ ಪಾರ್ಕ್ ಗೆ ವಿಸಿಟ್ ಮಾಡ್ತಾರೆ. ಮಧ್ಯಾಹ್ನ 1:30ಕ್ಕೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗೆ ಫೋನ್ ಮಾಡಿ ನಾನು ನನ್ನ ಮಗ ಸೇಫ್ ಆಗಿದ್ದೀವಿ, ನೀವೇನು ಭಯ ಪಡಬೇಡಿ ಅಂತ ಹೇಳ್ತಾರೆ. ಅದೇ ದಿನ ರಾತ್ರಿ 7:30ಕ್ಕೆ ಒಂದು ಸೂಪರ್ ಮಾರ್ಕೆಟ್ ಗೆ ಹೋಗಿರ್ತಾರೆ. ರಾತ್ರಿ 11:15ಕ್ಕೆ ಆಕೆ ಒಂದು ರೆಸಾರ್ಟ್ ನ ಸಿಸಿ ಕ್ಯಾಮ್ರಾದಲ್ಲಿ ಕೊನೆಯದಾಗಿ ಕಾಣಿಸ್ಕೊಳ್ತಾರೆ. ಮರುದಿನ ಬೆಳಿಗ್ಗೆ 12:30ಕ್ಕೆ ಆಕೆ ಸಾವನ್ನಪ್ಪಿರ್ತಾಳೆ ಅಂತ ಪೊಲೀಸರು ತಿಳಿಸ್ತಾರೆ. ಓವರ್ ಡೋಸ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೆಗೆದುಕೊಂಡೋದ್ರಿಂದ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಕೆಯ ಆತ್ಮಹತ್ಯೆ ಪತ್ರವನ್ನ ಮತ್ತೆ 2 ಮೇಲ್ಗಳನ್ನ ಆಕೆಯ ಸಂಬಂಧಿಕರಿಗೆ ಕಳಿಸ್ಕೊಟ್ಟಿರ್ತಾಳೆ. ಅದರಲ್ಲಿ ನನ್ನ ಮಗ ಸೇಫ್ ಆಗಿದ್ದಾನೆ, ಅವನು ನಿಮಗೆ ಯಾವತ್ತಿಗೂ ಕಾಣಿಸೋದಿಲ್ಲ, ನಾನು ತೆಗೆದುಕೊಂಡ ನಿರ್ಣಯದಿಂದ ನನ್ನ ಮಗ ಜೀವನದಲ್ಲಿ ಮುಂದಕ್ಕೆ ಚೆನ್ನಾಗಿರ್ತಾನೆ, ಆದ್ರಿಂದ ಅವನನ್ನ ನಿಮ್ಮೆಲ್ಲರಿಗೂ ದೂರವಾಗಿಡಿಸಿದ್ದೀನಿ ಅಂತ ಮೇಲ್ನಲ್ಲಿ ಇರುತ್ತೆ. ಆಕೆಯ ಮಗನಾದ ಟಿಂಪ್ ಮೌತ್ 2016 ರವರೆಗೂ ಈ ಕೇಸ್ ಓಪನ್ ಫೈಲ್ ನಲ್ಲಿ ಇರುವವರೆಗೂ ಸಹ ಪತ್ತೆಯಾಗಿಲ್ಲ. 6 ವರ್ಷದ ಆ ಹುಡುಗ ಇವತ್ತಿಗೂ ಎಲ್ಲಿದ್ದಾನೆ ಅಂತ ಒಂದು ಮಿಸ್ಟರಿಯಾಗೆ ಉಳಿದಿದೆ. ಆಕೆ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ಲು ಅನ್ನೋದು ಕೂಡ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. 1942 ವೆಸ್ಟ್ ವರ್ಜೀನಿಯಾದಲ್ಲಿ ಕ್ರಿಸ್ಮಸ್ ದಿನ ಸರ್ ಡಾನ್ ಫ್ಯಾಮಿಲಿಯ ಮನೆ ಅಗ್ನಿ ದುರಂತದಲ್ಲಿ ಸುಟ್ಟು ಹೋಗುತ್ತೆ. ಆ ಮನೆಯಲ್ಲಿ 9 ಜನ ಇರ್ತಾರೆ. 4 ಜನ ಆ ದುರ್ಘಟನೆಯಿಂದ ಹೊರಬೀಳ್ತಾರೆ. ಮಿಕ್ಕ 5 ಮಕ್ಕಳು ಮನೆಯಲ್ಲೇ ಉಳಿದುಕೊಂಡಿದ್ದಾರಂತ ಆ ಚಿಕ್ಕ ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನುವ ದುಃಖದಲ್ಲಿ ತಂದೆ ತಾಯಿ ಇರುವಾಗ ಆ ಮನೆಯಲ್ಲಿ ಯಾರೊಬ್ಬರ ಶವವೂ ಸಹ ಕಾಣಿಸ್ಕೊಳ್ಳೋದಿಲ್ಲ. ಈ ಘಟನೆ ನಡೆದ ಕೆಲವು ದಿನಗಳಲ್ಲೇ ಈ 5 ಮಕ್ಕಳು ಬೇರೆಯವರ ಜೊತೆ ತಿರುಗಾಡ್ತಿದ್ದಾರೆ, ನಾವು ನೋಡಿದ್ದೀವಿ ಅಂತ ಜನ ಹೇಳ್ಕೊಳ್ಳೋದಿಕ್ಕೆ ಮುಂದಾಗ್ತಾರೆ. 1968 ಒಂದು ಲೆಟರ್ ಬರುತ್ತೆ. ಮಿಸ್ ಆಗಿರುವ ಒಬ್ಬ ಹುಡುಗನ ಹೆಸರು ಮತ್ತು ಫೋಟೋ ಆ ಲೆಟರ್ ಅಲ್ಲಿ ಬರುತ್ತೆ. ಇದಕ್ಕೂ ಈ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ, ಬದುಕಿದ್ದಾರಾ ಇಲ್ವಾ ಅನ್ನುವ ಪ್ರಶ್ನೆ ಇದುವರೆಗೂ ಎಲ್ಲರಿಗೂ ಕಾಡ್ತಾನೆ ಇದೆ. ಇದು ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ಕೇಳಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.